ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ 224 ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಘಟನೆ ಪ್ರಶ್ನೆ ಮಾಡುತ್ತೇವೆ. ರಾಜ್ಯ ಮಟ್ಟದಲ್ಲಿ ರೇವಣ್ಣವರು ಮತ್ತು ಉಪಾಧ್ಯಕ್ಷರನ್ನು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಕೂಡ ಒಬ್ಬರನ್ನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು 15 ಜನ ಮೆಂಬರ್ಸ್ ಕೂಡ 15 ಜನ 14 ಸೈಲೆನ್ಸ್ 15 ಜನ ಅಧ್ಯಕ್ಷರುಗಳು ಜಿಲ್ಲಾ ಮಟ್ಟದ ಸದಸ್ಯರಾಗಿದ್ದಾರೆ. ಪದಾಧಿಕಾರಿಗಳು ಎಲ್ಲ ವರ್ಗವರು ಸೇರಿ ಪದಾಧಿಕಾರಿಗಳು ಗ್ಯಾರಂಟಿ ಸಮಿತಿಗೆ ಇರ್ತಾರೆ. ಅವರಿಗೆ ಕ್ಷೇತ್ರದಲ್ಲಿ ತಾಲೂಕುಗಳಲ್ಲಿ ತಾಲೂಕು ಪಂಚಾಯತ್ಗಳಲ್ಲಿ ಕೊಡಬೇಕು, ಇಲ್ಲಿ ವಾರ್ಡ್ಗಳಲ್ಲಿ ಕೊಡಬೇಕು, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಕೊಡಬೇಕು ಅಂತೇಳಿ ನಾವೀಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಆ ಪ್ರಕಾರ ಬೆಂಗಳೂರು ನಗರದಲ್ಲೂ ಕೂಡ ಕಾರ್ಪೊರೇಷನ್ ಅಲ್ಲಿ ಜಿ ಕೃಷ್ಣಪ್ಪ ಅವರಿಗೆ ಮೈನ್ ಕಾರ್ಪೊರೇಷನ್ ಆಫೀಸರ್ ಕೊಟ್ಟಿದ್ದೇವೆ. ಅಸೆಂಬ್ಲಿ ವೈಸ್ ಇಲ್ಲೂ ಕೂಡ ನಮ್ಮ ಪದ್ಮಾಮರ ವಾರ್ಡ್ ಅಲ್ಲಿ ವಾರ್ಡ್ ಆಫೀಸಲ್ಲಿ ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ. ಅವರು ಎಲ್ಲ ಅನುಷ್ಠಾನವನ್ನು ಜಾರಿಗೊಳಿಸಲಿಕ್ಕೆ ಜನರಿಗೆ ಸಮರ್ಪಕವಾಗಿ ಕ್ಲೀನಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಏನಾಗಬೇಕು 5 ಗ್ಯಾರಂಟಿಗಳನ್ನು ತಲುಪಬೇಕು, ಪಾರದರ್ಶಕವಾಗಿ ಎಲ್ಲೂ ಕೂಡ ಲೋಪ ಆಗಬಾರ್ದು, ಯಾರು ಕೂಡ ಲಂಚ ಮತ್ತು ಹರಾಸ್ಮೆಂಟ್ ಎಲ್ಲೂ ಆಗಬಾರ್ದು, ಈ ದೃಷ್ಟಿಯಿಂದ ನೋಡಿಕೊಳ್ಳಲಿಕ್ಕೆ ಸಮಿತಿ ಸದಸ್ಯ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಕಂಪನಿಗಳು ಪ್ರಾರಂಭ ಮಾಡಿ ಕಚೇರಿಗಳು ಪ್ರಾರಂಭ ಮಾಡಿ ಜನರಿಗೆ ಮದ್ಯ ಅವರು ಕೆಲಸವನ್ನು ಮಾಡಿದ್ದಾರೆ. ನಿನ್ನೆ ನಾನು ಪ್ರಜಾವಾಣಿ ಪೇಪರ್ ನೋಡಿದೆ, ಅದೆಲ್ಲ ಸುಳ್ಳು. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ಬದಲಾವಣೆ ಮಾಡುವಂತ ಪ್ರಶ್ನೆ ಆಗಲಿ ಸಕ್ರಿಯ ಆಗುವ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರುವಂತವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ಸ್ ಇದೆ ಅಂತವನ್ನ ಪರಿಶೀಲನೆ ಮಾಡ್ತೇವೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು, GST ಕಟ್ಟಿರೋರು, ನೌಕರ ಕಟ್ಟಿರೋರು ಅಂತವರೆಲ್ಲ ಇದೆ ಅಂತೇಳಿ ಇವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ. ನಾವು 200 ಯೂನಿಟ್ ವಿದ್ಯುತ್ ಶಕ್ತಿ 5 ಕೆಜಿ ದುಡ್ಡು 2000 ರೂಪಾಯಿ ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ, ಬಸ್ನಲ್ಲಿ ಫ್ರೀ ಬಸ್, ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ವಿ. ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ 5 ರೂಪಾಯಿ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಆಲೋಚನೆ ಇದೆ. ಪರಿಸ್ಥಿತಿ ನೋಡಿ ನಮ್ಮ ಸಮಿತಿಯವರು ಅದನ್ನ ತೀರ್ಮಾನವನ್ನ ಮಾಡ್ತಾರೆ. ಈಗೇನು 56,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಈಗಾಗಲೇ ಅದನ್ನ ಮೀಸಲಾಗಿಟ್ಟಿದೆ. ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರೋದ್ರು ಕೂಡ ಹೆಚ್ಚಿಗೆ ಬಸ್ಸನ್ನು ಕೂಡ ರಾಮನಗರ ಈಗಾಗಲೇ 100 ಬಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಅದರಿಂದ ಬರುವಂತ ಶಕ್ತಿ ಕೂಡ ಜಾಸ್ತಿ ಆಗಿದೆ, ಪ್ರವಾಸ ಜಾಸ್ತಿ ಆಗಿದೆ, ವಹಿವಾಟು ಕೂಡ ಎಲ್ಲ ನಡೀತಾ ಇದೆ. ಅವೆಲ್ಲ ಸುಳ್ಳು, ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು. ಅವ್ರಿಗೆ ಇಂಥ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ, ನಂಬಿಕೆ ಅಲ್ಲ ಅಂತ ಕೇಳಿಸ್ಕೊಡ್ತಾರೆ. ಯಾವ ಸಚಿವನು ಹೇಳಕ್ಕಾಗಲ್ಲ, ಯಾವ ಮುನಿಯಪ್ಪ ಅವರು ಹೇಳಿದ್ರು ಅದೆಲ್ಲ ನಿಮ್ಮತ್ತ ಮಾತಾಡಬೇಕಷ್ಟೆ. ಅವೆಲ್ಲ ಸುಳ್ಳು. ಏನ್ ಕೊಡಬೇಕು ಕೊಟ್ಟಿದೆ, 26,000 ಕೋಟಿ ಕೃಷ್ಣ ಬಜೆಟ್ ಇದೆ.